ಹಾಯ್ ಫ್ರೆಂಡ್ಸ್, ಹಲೋ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಫ್ರೆಂಡ್ಸ್, ಇವಾಗ ಸಮ್ಮರ್ ಸೀಸನ್ ತುಂಬ ಸ್ಟಾರ್ಟ್ ಆಗಿದೆ. ಹಾಗೆ ಫ್ರೆಂಡ್ಸ್, ಈ ವರ್ಷದಲ್ಲೇ ಲಾಸ್ಟ್ 1-2 ಇಯರ್ಸಲ್ಲೇ ಈ ವರ್ಷ ತುಂಬ ಬಿಸಿಲಿದೆ. ನೀವು ನೋಡ್ತಿರ್ಬೋದು ಲಾಸ್ಟ್ ವೀಕ್ 1 ವೀಕಿಂದ ಎಷ್ಟೊಂದು ಬಿಸಿಲು ಬರ್ತಾ ಇದೆ, ಎಷ್ಟೊಂದು ಹೀಟ್ ಇದೆ, ಎಷ್ಟೊಂದು ಟೆಂಪ್ರೇಚರ್ ಹೈ ಇದೆ ಅನ್ನೋದನ್ನು ನೀವು ನೋಡ್ತಿರ್ಬೋದು. ಆ ಫ್ರೆಂಡ್ಸ್, ಇವಾಗ ಆ್ಯಕ್ಚುಲಿ ನಾವು ಬ್ರೀಡಿಂಗ್ ಸೀಸನ್ನಲ್ಲಿ ಇವಾಗ ಬ್ರೀಡಿಂಗ್ ಸೀಸನ್ ಮಾಡಿಸ್ಬಾರ್ದು, ಬರ್ಡ್ಸ್ಗಳಿಗೆ ಬ್ರೀಡ್ ಮಾಡಿಸ್ಬಾರ್ದು. ಬ್ರೀಡ್ ಮಾಡಿಸೋದ್ರಿಂದ ತುಂಬ ಅನಾಹುತಗಳಾಗುತ್ತೆ. ಅಂದರೆ ಬರ್ಡ್ ಒಳಗಡೆ ಎಗ್ ಮೇಲೆ ಕೂತ್ಕೊಂಡಾಗ ಡಿಕಂಪೋಸ್ ಆಗ್ಬೋದು, ಡೆತ್ ಆಗ್ಬೋದು, ಎಗ್ ಸೆಲ್ಸ್ ಪ್ರಾಬ್ಲಮ್ ಆಗ್ಬೋದು. ಆಮೇಲೆ ಬ್ರೀಡಿಂಗ್ ಮಾಡಿಸೋದ್ರಿಂದ ಎಗ್ ಬರ್ಡ್ಸ್ ಹೆಲ್ತ್ ತುಂಬ ಖರಾಬ್ ಆಗುತ್ತೆ. ಹಾಗಾಗಿ ನಾನು ನನ್ನ ಬೇರೆ ಒಳಗಡೆ ಎಲ್ಲವೂ ಸಹಿತ ಬ್ರೀಡಿಂಗ್ ಬಾಕ್ಸ್ ಓಪನ್ ತೆಗಿತಾ ಇದ್ದೀನಿ. ಅದರಲ್ಲಿ ಮರಿ ಇದ್ದರೂ ಸಹಿತ ನಾನು ಹ್ಯಾಂಡ್ ಫೀಡಿಂಗ್ಗೋಸ್ಕರ ಆ ಮರಿಗಳನ್ನು ತಗೊಂಡು ಬ್ರೀಡಿಂಗ್ ಬಾಕ್ಸ್ ತೆಗಿತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನೊಂದು ಏನಂದರೆ ಸಮ್ಮರ್ ಸೀಸನ್ನಲ್ಲಿ ನಾನು ಸ್ವಲ್ಪ ವೆರೈಟಿ ಫುಡ್ ಕೊಡ್ತೀನಿ ಬರ್ಡ್ಸ್ಗಳಿಗೆ. ಅದನ್ನು ಯಾವ್ದು ಏನು ಕೊಡ್ತೀನಿ ಅನ್ನೋದನ್ನು ನೋಡೋಣ, ಬನ್ನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ತಡ ಏನು ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಂ ಫ್ರೆಂಡ್ಸ್, ನೋಡಿ, ಇದು ಲೋಕಿ. ಎಲ್ಲಾದರೂ ಸೂರ್ಯಕಾಂತೀವಿ, ಎಲ್ಲಾದರೂ ಸಿಗುತ್ತೆ ಮಾರ್ಕೆಟಲ್ಲಿ, ಇದನ್ನು ಕೊಡ್ತೀನಿ. ಹಾಗೆ ಕ್ಯಾರೆಟ್ ಕೊಡ್ತೀನಿ. ಹಾಗೆ ಬಿಟ್ರೂಟ್, ಹಾಗೆ ಸೌತೆಕಾಯಿ, ಇವು ವೀಕ್ಲಿ ಒನ್ಸ್ ಆದರೂ ಕೊಡಬೇಕು. ಹಾಗೆ ಫ್ರೆಂಡ್ಸ್, ಇನ್ನೂ ಬೇರೆ ಇದೆ ಅಂದರೆ ನಾವು ಗೋವಿನ ಜೋಳ, ಮುಸ್ಕಿನ ಜೋಳ ಅಂತೀವಲ್ಲ ಗೋವಿನ, ಅದನ್ನು ವೀಕ್ಲಿ ಒನ್ಸ್ ಕೊಡ್ಬೋದು. ಹಾಗೆ ಬಿಟ್ರೂಟ್ಸ್ ಕೊಡ್ಬೋದು. ಇದನ್ನು ಕಟ್ ಮಾಡಿ ನಾನು ಯಾವ ರೀತಿ ಕೊಡ್ತೀನಿ ಅಂತ ನೋಡೋಣ. ಬರೋದು ನೋಡಿ ಫ್ರೆಂಡ್ಸ್, ಯಾವ ರೀತಿ ಮಿಕ್ಸ್ ಆಗಿದೆ ಅಂತ.
ತುಂಬ ಅಲ್ಟಿಮೇಟ್ ಆಗಿ ಈ ಥರ ಮಿಕ್ಸ್ ಆಗಿದೆ ನೋಡಿ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಈ ಥರ ಚಾಪಿಂಗ್ ಮಾಡಿಬಿಟ್ಟು ಎಲ್ಲ ಬರ್ಡ್ಸ್ಗಳಿಗೆ ಈ ಥರ ಮಿಕ್ಸ್ ಮಾಡಿಕೊಡೋದ್ರಿಂದ ಬರ್ಡ್ಸ್ಗಳಿಗೆ ಸಮ್ಮರ್ ಸೀಸನ್ದಲ್ಲಿ ಅಂದರೆ ಏಪ್ರಿಲ್ ಮೇ ಜೂನ್ ಜುಲೈವರೆಗೂ ಆಲ್ಮೋಸ್ಟ್ ಅಂದರೆ ಜುಲೈವರೆಗೂ ಸ್ವಲ್ಪ ಹ್ಯೂಮಿಡ್ ಆಮೇಲೆ ಟೆಂಪ್ರೇಚರ್ ಇರುತ್ತೆ, ಹಾಗಾಗಿ ಅಲ್ಲಿವರೆಗೂ ಈ ಥರ ಫುಡ್ ಕೊಡಿ. ಅಂದರೆ ವೀಕ್ಲಿ 3 ಟೈಮ್ ಆದರೂ ಈ ಥರ ಮಿಕ್ಸ್ ಮಾಡಿ ಫುಡ್ ಕೊಡಿ. ಇದರಲ್ಲಿ ಸೌತೆಕಾಯಿ ಇದೆ, ಕ್ಯಾರೆಟ್ ಇದೆ, ಬಿಟ್ರೂಟ್ ಇದೆ, ಸೋರೆಕಾಯಿ ಇದೆ. ಇವಾಗ ನಾನು ಈ 4 ಐಟಮ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀನಿ, ನೆಕ್ಸ್ಟ್ 1-2 ಡೇಸ್ ಬಿಟ್ಟು ಒಂದು ಬೇರೆ ಟೈಪ್ ಕೊಡ್ತೀನಿ, ಹಾಗೆ ಸೊಪ್ಪುಗಳನ್ನ ಸಹಿತ ಕೊಡ್ತಾಯಿದ್ದೀನಿ. ಈ ಥರ ನಾವು ಸಮ್ಮರ್ ಸೀಸನ್ದಲ್ಲಿ ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ ಬರ್ಡ್ಸ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಬರ್ಡ್ಸ್ ಹೆಲ್ತ್ ನಮಗೆ ತುಂಬ ಅತ್ಯಮೂಲ್ಯ ಇರುತ್ತೆ, ಹಾಗಾಗಿ ನಾವು ಬರ್ಡ್ಸ್ಗಳಿಗೆ ಈ ಥರ ಫುಡ್ ಕೊಡಬೇಕಾಗುತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್ ಕೊಡೋಣ. ಫ್ರೆಂಡ್ಸ್ ಇವಾಗ ಆಫ್ರಿಕನ್ ಲವ್ ಬರ್ಡ್ದು ಬ್ರೀಡಿಂಗ್ ಬಾಕ್ಸ್ ತೆಗಿಬೇಕು, ಹಾಗೆ ಸನ್ ಕಾರ್ನ್ ಇರುತ್ತೆ. ಸನ್ ಕಾರ್ನ್ ಸಹಿತ ಒಂದು 3 ಬಾಕ್ಸಲ್ಲಿ ಮರಿಗಳಿದ್ದಾವೆ, ಇನ್ನು ಉಳಿದ್ರೂ 2 ಬಾಕ್ಸಲ್ಲಿ ಎಗ್ಸ್ ಇದಾವೆ. ಎಗ್ಸ್ ಇರೋದನ್ನು ಬಿಟ್ಟು ಮರಿಗಳು ಇರೋದನ್ನೆಲ್ಲ ಬಾಕ್ಸ್ ಬ್ರೀಡಿಂಗ್ ಬಾಕ್ಸನ್ನು ತೆಗಿತಾ ಇದ್ದೀನಿ. ಹಾಗೆ ಸನ್ ಇದು ಆಫ್ರಿಕನ್ ಲವ್ ಬರ್ಡ್ ಸಹಿತ ನಾನೇನು ಮಾಡಿದೆ, ಸ್ವಲ್ಪದಲ್ಲಿ ಮರಿಗಳಿದ್ದಾವೆ, ಸ್ವಲ್ಪದಲ್ಲಿ ಎಗ್ ಇದೆ, ಆದರೆ ಎಲ್ಲ ಬರ್ಡನ್ನ ಬ್ರೀಡಿಂಗ್ ಬಾಕ್ಸನ್ನು ನಾನು ತೆಗಿತಾ ಇದ್ದೀನಿ. ಏನಕ್ಕಂತಂದರೆ ಸಮ್ಮರ್ ಸೀಸನ್ದಲ್ಲಿ ಒಂದು ಬರ್ಡ್ಸ್ ಹೆಲ್ತ್ ಹಾಳಾಗುತ್ತೆ, ಎರಡನೇದು ಇಲ್ಲ ಅಂತಂದರೆ ಎಷ್ಟೇ ಎಗ್ಲೇ ಮಾಡಿದ್ರೂ ಫರ್ಟೈಲ್ ಆಗೋಲ್ಲ, ಇನ್ಫರ್ಟೈಲ್ ಆಗುತ್ತೆ. ಏನಕ್ಕಂತಂದರೆ ಇವಾಗ ಟೆಂಪ್ರೇಚರ್ ತುಂಬ ಜಾಸ್ತಿ ಆಗಿದೆ, ಬರ್ಡ್ಸು ಕಾವು ಕೊಡಬೇಕಾದ್ರೆ ಬರ್ಡ್ಸ್ ಒಂದು ಕಾವು ಇರುತ್ತೆ, ಹೀಟ್ ಇರುತ್ತೆ, ಹಾಗೆ ಈ ಟೆಂಪ್ರೇಚರ್ದಲ್ಲಿ ತೇವಾಂಶ ಇರೋದಿಲ್ಲ, ಹಾಗೆ ಒಣ ಗಾಳಿ ಇರುತ್ತೆ, ಒಣ ಬಿಸಿಲು ಇರುತ್ತೆ ಅಷ್ಟೇ. ಬರ್ಡ್ ಎಗ್ಗಳಿಗೆ ಆಮೇಲೆ ಬರ್ಡ್ಸ್ಗಳಿಗೆ ತೇವಾಂಶ ಇರುವಂಥ ಹ್ಯುಮಿಡಿಟಿ ಬೇಕಾಗತ್ತೆ, ಆದರೆ ಹ್ಯುಮಿಡಿಟಿ ಈಗ ಹೈ ಟೆಂಪ್ರೇಚರ್ ಇರುತ್ತೆ, ಹಾಗಾಗಿ ಬರ್ಡ್ ಸೇಲ್ ಸಹಿತ ಫೇಲ್ ಆಗುತ್ತೆ. ಒಂದು ವೇಳೆ ಮರಿಯ ಒಳಗಡೆ ಎಗ್ಗು ಸೆಲ್ಸ್ ರೆಡಿ ಆಗುತ್ತೆ, ಮರಿಗಳು ರೆಡಿ ಆಗುತ್ತೆ, ಆದರೂ ಆ ಎಗ್ ಏನು ಸೆಲ್ಸ್ ಎಗ್ ಸೆಲ್ಸ್ ಇರುತ್ತಲ್ಲ ಅದು ಕಟ್ ಒಡೆದು ಹೊರಡೆ ಬರೋದಕ್ಕಾಗಲ್ಲ ಮರಿಗಳಿಗೆ. ಹಾಗಾಗಿ ನಾವು ಸಮ್ಮರ್ ಸೀಸನ್ದಲ್ಲಿ ಯಾವುದೇ ರೀತಿ ಯಾವುದೇ ಬರ್ಡ್ಸ್ಗಳಿಗೆ ಬ್ರೀಡಿಂಗ್ ಮಾಡಿಸ್ಬಾರ್ದು. ಯಾಕಂತಂದರೆ ನ್ಯಾಚುರಲಾಗಿ ಬ್ರೀಡಿಂಗ್ ಮಾಡೋ ಬರ್ಡ್ಸೇ ಬೇರೆ, ನಾವು ಇಲ್ಲಿ ಕೇಜಲ್ಲಿ ಇಟ್ಕೊಂಡು ಬ್ರೀಡಿಂಗ್ ಮಾಡೋದೇ ಬೇರೆ. ನ್ಯಾಚುರಲ್ಲಾಗಿ ಏನು ಹೊರಡೆ ನ್ಯಾಚುರಲ್ ನಮ್ಮ ನೇಚರಲ್ಲಿ ಏನು ಬರ್ಡ್ಸು ಸಮ್ಮರ್ ಸೀಸನ್ ಸಹಿತ ಬ್ರೀಡಿಂಗ್ ಮಾಡಿಸತ್ತಲ್ಲ ಅದೇ ಬೇರೆ. ಯಾಕಂತಂದರೆ ಮರದಲ್ಲಿ ಒಂದು ಮನೆ ಮಾಡಿಕೊಂಡು ಒಳಗಡೆ ಟೆಂಪ್ರೇಚರ್ ಮೇಂಟೈನ್ ಮಾಡುತ್ತೆ, ಬಟ್ ನಮ್ಮ ಹತ್ರ ಆ ರೀತಿ ಇರಲ್ಲ. ಯಾಕಂದರೆ ಅದು ಹಸಿ ಮರ ಇರುತ್ತೆ, ಹಸಿ ಮರದಲ್ಲಿ ಒಳಗಡೆ ಒಂದು ಮನೆ ಮಾಡಿಕೊಂಡು ಅಲ್ಲಿ ಬ್ರೀಡಿಂಗ್ ಮಾಡುತ್ತೆ, ಬಟ್ ನಮ್ಮ ಹತ್ರ ಇರಲ್ಲ. ಹಾಗಾಗಿ ನಾವು ಯಾವುದೇ ಬರ್ಡ್ಸ್ಗಳಿಗೆ ಏಪ್ರಿಲ್ ಮೇ ಜೂನ್ ಈ 3 ತಿಂಗಳು ನೀವು ಯಾವುದೇ ಬರ್ಡ್ಸ್ಗಳಿಗೆ ಬ್ರೀಡಿಂಗ್ ಮಾಡಿಸ್ಬೇಡಿ. ಹಾಗೆ ಇನ್ನೊಂದು ಏನಂತಂದರೆ ಸಮ್ಮರ್ ಸೀಸನ್ದಲ್ಲಿ ವೀಕ್ಲಿ ಒನ್ಸ್ ಟೈಮ್ ಅಂದರೆ ವೀಕ್ಲಿ ಒಂದು ದಿನ ಆದರೂ ಎಲ್ಲ ಬರ್ಡ್ಸ್ಗಳು ಎಲೆಕ್ಟ್ರಲ್ ಪೌಡ್ರ್ ಕೊಡಿ. ಅದರಿಂದ ನೀವು ಬರ್ಡ್ಸ್ಗಳಿಗೆ ಅನಾಹುತವನ್ನು ತಪ್ಪಿಸ್ಬೋದು. ಯಾವ ರೀತಿ ಅನಾಹುತ ಅಂತಂದರೆ ಹೀಟ್ ಸ್ಟ್ರೋಕ್, ಯಾಕಂದರೆ ಹೀಟ್ ಟೆಂಪ್ರೇಚರ್ ಜಾಸ್ತಿ ಆದಾಗ ಬರ್ಡ್ಸ್ಗಳಿಗೆ ತೇವಾಂಶ ಕಡಿಮೆ ಆದಾಗ ಅವಾಗೇನಾಗುತ್ತೆ ಬರ್ಡ್ಸ್ಗಳಿಗೆ ಹೀಟ್ ಸ್ಟ್ರೋಕ್ ಆಗುತ್ತೆ ಅಥವಾ ಪ್ಯಾರಲಿಸಿಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಎಲ್ಲ ಬರ್ಡ್ಸ್ಗಳಿಗೂ ವೀಕ್ಲಿ ಒನ್ಸ್ ಆದರೂ ನೀವು ಎಲೆಕ್ಟ್ರಲ್ ಪೌಡ್ರ್ ಹಾಕ್ಕೊಡ್ಬೇಕಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ವೀಕ್ಲಿ ಒಂದು ಸಾರಿ ಆದರೂ ನೀವು ಎಲೆಕ್ಟ್ರಿಕ್ ಪೌಡರ್ ಕೊಡೋದ್ರಿಂದ ಬರ್ಡ್ಸ್ ಹೆಲ್ತ್ ತುಂಬ ಅಲ್ಟಿಮೇಟ್ ಆಗಿರುತ್ತೆ, ಹಾಗೆ ಬರ್ಡ್ ಸಹಿತ ನೆಕ್ಸ್ಟ್ ಬ್ರೀಡಿಂಗ್ ಸೀಸನ್ಗೆ ರೆಡಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಹಾಗಾದರೆ ಬನ್ನಿ ನಾವು ಸನ್ ಕಾರ್ನೂರ್ ಹಾಗೆ ಆಫ್ರಿಕನ್ ಲವ್ ಬರ್ಡ್ಸ್ ಬ್ರೀಡಿಂಗ್ ಬಾಕ್ಸ್ನ ತೆಗೆಯೋಣ. ಫಸ್ಟ್ ಆಫ್ರಿಕನ್ ಲವ್ ಬರ್ಡ್ಸ್ನ ಬ್ರೀಡಿಂಗ್ ಬಾಕ್ಸ್ ಓಪನ್ ಮಾಡೋಣ ಬನ್ನಿ.
ನೋಡಿ ಫ್ರೆಂಡ್ಸ್, ಇವಾಗ ಆಫ್ರಿಕನ್ ಲವ್ ಬರ್ಡ್ ಕಾಲ್ನಿ ಇದು, ಎಲ್ಲವೂ ಬೀಡಿಂಗ್ ಬಾಕ್ಸ್ ತೆಗೆದುಬಿಟ್ಟಿದ್ದೀನಿ. ಈಗ ಎಲ್ಲೂ ಇಲ್ಲ ನೋಡಿ, ನೀವು ಆವಾಗಲೇ ನೋಡಿದ್ರಲ್ಲ, ನಾನು ಓಪನ್ ಮಾಡ್ತಾ ಇದ್ದೆ, ಇವಾಗ ಎಲ್ಲವೂ ತೆಗೆದೆ. ಅದರಿಂದ ಒಂದು ಮಾತ್ರ ನೆಸ್ಟ್ ಔಟ್ ಆಗಿದೆ ಈ ಲಾಸ್ಟ್ ಸೀಸನ್ದಲ್ಲಿ. ಉಳಿದಿರೋದು ಒಂದು 5-6 ಮರಿಗಳಿದ್ವು, ಅದು ನಾನು ಹ್ಯಾಂಡ್ ಫೀಡಿಂಗ್ಗೋಸ್ಕರ ತೊಗೊಂಡು ಬಂದಿದ್ದೀನಿ. ಉಳಿದಿರೋವು ಇವಾಗ ಎಲ್ಲವೂ ಅಡಲ್ಟ್ ಪೇರ್, ಇವೆಲ್ಲ ಬೀಡಿಂಗ್ ಪೇರ್ಸೆ. ಟೋಟಲ್ 38 ಪೇರ್ಸ್ ಇದೆ ನೋಡಿ. ಇವೆ ಅವು ಬೀಡಿಂಗ್ ಬಾಕ್ಸ್ಗಳೆಲ್ಲ, ಎಲ್ಲವೂ ಓಪನ್ ಮಾಡಿದ್ದೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಅದರಲ್ಲಿ ಬಂದಿರೋ ಮರಿಗಳನ್ನ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇವೆ ಆಫ್ರಿಕನ್ ಲವ್ ಬರ್ಡ್ಸ್ ಮರಿಗಳು, ಇವುಗಳನ್ನು ನಾನು ಇವಾಗ ಹ್ಯಾಂಡ್ ಫೀಡಿಂಗ್ ಮಾಡ್ತೀನಿ ನೋಡಿ. 1, 2, 3, 4, 5, 6, 7 ಮರಿಗಳಿದ್ದಾವೆ. ಏಳು ಮರಿಗಳನ್ನ ನಾನು ಇವಾಗ ಹ್ಯಾಂಡ್ ಫೀಡಿಂಗ್ ಮಾಡಿಸ್ತೀನಿ. ಲಾಸ್ಟ್ ವೀಕ್ ನೋಡಿದ್ದೆ ನಾನು, ಟೋಟಲ್ 11-12 ಮರಿಗಳಿದ್ವು, ಆದರೆ ಇವಾಗ 7 or 8 ಅಷ್ಟೇ ಇದೆ. ಇನ್ನು 4-5 ಮರಿಗಳು ಡೆತ್ ಆಗಿದೆ. ಏನಕ್ಕಂತಂದರೆ ಜಾಸ್ತಿ ಟೆಂಪ್ರೇಚರ್ ಇರೋದ್ರಿಂದ ಒಳಗಡೆ ಬಾಕ್ಸಲ್ಲಿ ತುಂಬ ಹೀಟ್ ಆಗುತ್ತೆ. ಹಾಗಾಗಿ ಆ ಹೊರಗಡೆ ಹೀಟು, ಬಾಕ್ಸ್ ಹೀಟು, ಹಾಗೆ ತನ್ನ ತಾಯಿ ಹೀಟು, ಈ ಹೀಟಿಂದ ಏನಾಗುತ್ತೆ, ಡಿಕಂಪೋಸ್ ಆಗುತ್ತೆ. ಒಳಗಡೆ ಬರ್ಡ್ಸ್ ಮರಿಗಳು ಏನಾಗುತ್ತೆ, ಡಿಕಂಪೋಸ್ ಆಗಿಬಿಡುತ್ತೆ, ಸತ್ತೋಗ್ಬಿಡುತ್ತೆ. ಹಾಗಾಗಿ ನಾನು ಇವಾಗ ಇವೆಲ್ಲ ಚೀಕ್ಸ್ಗಳನ್ನು ಹ್ಯಾಂಡ್ ಫೀಡಿಂಗ್ ಮಾಡಿಸ್ತೀನಿ. ಹಾಂ ಫ್ರೆಂಡ್ಸ್, ಇವಾಗ ಸಣ್ಣ ಕೊನೆಯ ಕಾಲೋನಿ ಒಳಗೆ ಬಂದಿದ್ದೀನಿ. ಸಣ್ಣ ಕೊನೆಯ ಕಾಲೋನಿ ಒಳಗೂ ನಾನು ಇವಾಗ ಬೀಡಿಂಗ್ ಬಾಕ್ಸ್ ಓಪನ್ ಮಾಡಿದ್ದೀನಿ. ನಾನು ಇಲ್ಲಿ ಸಣ್ಣ ಕೊನೆಯ ಏನು ಬೀಡಿಂಗ್ ಬಾಕ್ಸ್ ತೆಗಿಬೇಕಾದ್ರೆ ಎಲ್ಲವೂ ತುಂಬ ಕಿರ್ಚಾಡುತ್ತೆ, ಹಾಗಾಗಿ ವಿಡಿಯೋ ಮಾಡೋಕ್ಕೂ ಬಿಡಲ್ಲ. ಹಾಗೆ ಫ್ರೆಂಡ್ಸ್, ಏನಂತಂದರೆ ಇವಾಗ ನಾನು ಒಳಗಡೆ ಕೈ ಹಾಕ್ಬೇಕಂತಂದ್ರೆ ತುಂಬ ತೊಂದರೆ ಆಗುತ್ತೆ, ಕಚ್ಚೋದಕ್ಕೆ ಬರುತ್ತೆ. ಹಾಗಾಗಿ ಈ ಮರಿಗಳನ್ನ ತೆಗೆದಿದ್ದೀನಿ, ಅದನ್ನು ತೆಗೆದು ನಿಮ್ಗೆ ತೋರಿಸ್ತೀನಿ. ನನ್ನ ಹತ್ರ ಮರಿಗಳಿದ್ದಾವೆ, ಅವು ಎಷ್ಟು ಮರಿ ಇದೆ ಏನಿದೆ ಅಂತ ತೋರಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ಇವಾಗ ಇಲ್ಲೊಂದು ಬೀಡಿಂಗ್ ಬಾಕ್ಸ್ ಇದೆ, ಅದರಲ್ಲಿ 4 ಮೊಟ್ಟೆ ಇದೆ. ಮೇ ಬಿ ಈ ವೀಕಲ್ಲಿ ಹ್ಯಾಚ್ ಆಗುತ್ತೆ, ಹಾಗಾಗಿ ಅದನ್ನೊಂದು ಬಿಟ್ಟಿದ್ದೀನಿ ಅದರ ಪೇರೆಂಟ್ ಇಲ್ಲಿ. ಇದ್ರದ್ದು ಸಹಿತ ನಾನು ಇವಾಗ ಬೀಡಿಂಗ್ ಬಾಕ್ಸ್ ಓಪನ್ ಮಾಡಿ ಮರಿಗಳು ತೊಗೊಂಡಿದ್ದೀನಿ. ಈ ಇದ್ರ ಸಹಿತ ಇವಾಗ ಇದ್ರದ್ದು 2 ಮರಿ ಇದೆ, ಇದ್ರೂ ತೊಗೊಂಡು ಬಂದಿದ್ದೀನಿ. ಆ ಮರಿಗಳನ್ನ ಓಪನ್ ಮಾಡಿ ತೊಗೊಂಡು ಹಾಗೆ ಬೀಡಿಂಗ್ ಬಾಕ್ಸ್ ಸಹಿತ ತೆಗೆದುಬಿಟ್ಟಿದ್ದೀನಿ ಇಲ್ಲಿ. ಹಾಗೆ ಇದ್ರದ್ದು ಇದರಲ್ಲಿ 4 ಮೊಟ್ಟೆ ಇದೆ, ಮೇ ಬಿ ಈ ವೀಕದಲ್ಲಿ ಅವುಗಳು ಸಹಿತ ಹ್ಯಾಚ್ ಆಗ್ಬೋದು. ಹಾಗಾಗಿ ಈ ಪೇರು ಒಂದು, ಇನ್ನೊಂದು ಪೇರು, 2 ಪೇರ್ ಮಾತ್ರ ಬೀಡಿಂಗ್ ಬಾಕ್ಸ್ ಬಿಟ್ಟಿದ್ದೀನಿ. ಇನ್ನು ಉಳಿದಿರೋದು ಎಲ್ಲ ಪೇರುಗಳದ್ದು ನಾನು ಇವಾಗ ಬೀಡಿಂಗ್ ಬಾಕ್ಸ್ ತೆಗೆದುಬಿಡ್ತೀನಿ. ಹಾಗಾದರೆ ಇದ್ರ ಮರಿಗಳು ಯಾವ ರೀತಿ ಇದೆ, ಎಷ್ಟಿದೆ ಅಂತ ನೋಡೋಣ ಬನ್ನಿ. ಹಾಂ ಫ್ರೆಂಡ್ಸ್ ನೋಡಿ, ಇವೆಲ್ಲವೂ ಸಹಿತ ಸನ್ ಕಾರ್ನರ್ ಚಿಕ್ಸ್ ಇವೆಲ್ಲ. ಟೋಟಲ್ ಎಷ್ಟಿದೆ ನೋಡಿ, 1, 2, 3, 4, 5, 6, 7 ಏಳು ಸನ್ ಕಾರ್ನರ್ ಚಿಕ್ಸ್ ಇದೆ. ತುಂಬ ಅಲ್ಟಿಮೇಟ್ ಆಗಿದೆ. ಎಲ್ಲೋ ಸಹಿತ ರೆಡ್ ಆ್ಯಂಡ್ ಎಲ್ಲೋ ಡಾಮಿನೇಟ್, ಎಲ್ಲೋ ಸಹಿತ. ಹಾಗೆ ಫ್ರೆಂಡ್ಸ್, ಇದರಲ್ಲಿ ಆಫ್ರಿಕನ್ ಲೋ ಬರ್ಡ್ಸ್ ಇದೆ ನೋಡಿ. ಆಫ್ರಿಕನ್ ಲೋ ಬರ್ಡ್ಸ್ ಎಷ್ಟಿದೆ ಅಂತಂದರೆ 1, 2, 3, 4, 5, 6, 7, 8, 9, 10, 11, 12 12 ಆಫ್ರಿಕನ್ ಲೋ ಬರ್ಡ್ಸ್ ಮರಿಗಳಿದ್ದಾವೆ. ಇವೆಲ್ಲೋ ಸಹಿತ ನಾನು ಇವಾಗ ಹ್ಯಾಂಡ್ ಫೀಡಿಂಗ್ ಮಾಡಿಸ್ತೀನಿ. ಇದರಲ್ಲಿ ಮೇಜರ್ ಅಂತಂದರೆ 1, 2, 3, 4, 5 5 ಎಲ್ಲೋ ಲುಟಿನೋ ಚಿಕ್ಸ್ ಇದೆ, ಲುಟಿನೋ ಪೀಚಲ್ಲಿ, ಗ್ರೀನ್ ಪೀಚಲ್ಲಿದೆ ಆಗಲಿ, ಹಾಗೆ ಪೈಡಲ್ ಸಹಿತ ಇದೆ. ಓಕೆ ಫ್ರೆಂಡ್ಸ್, ಹಾಗೆ ನನ್ನ ಹತ್ರ ಇನ್ನೂ ಸ್ವಲ್ಪ ಬರ್ಡ್ಸ್ ಇದೆ. ಇವೆಲ್ಲವೂ ಸಹಿತ ನಾನು ಲಾಸ್ಟ್ ಟೈಮ್ ಹ್ಯಾಂಡ್ ಫೀಡಿಂಗ್ಗೋಸ್ಕರ ತೆಗೆದ್ರು ಸನ್ ಕಾರ್ನರ್ ಚಿಕ್ಸ್ಗಳು ನೋಡಿ. ಇವಾಗೆಲ್ಲವೂ ಸಹಿತ ಸೆಲ್ಫ್ ಫೀಡಿಂಗ್ ಮಾಡ್ಕೊಳ್ತಿದ್ದಾವೆ. 1, 2, 3, 4, 5 5 ಸನ್ ಕಾರ್ನರ್ ಚಿಕ್ಸ್, ಹಾಗೆ ಒಂದು ಪರ್ಲ್ ಕಾರ್ನರ್ ಚಿಕ್ಸ್, 2 ಗ್ರೀನ್ ಚಿಕ್, ಗ್ರೀನ್ ಕಾರ್ನರ್ ಚಿಕ್, ಇದು ಪರ್ಲ್ ಕಾರ್ನರ್ ಚಿಕ್ ನೋಡಿ. ಇವಾಗ ಇವೆಲ್ಲವೂ ಸಹಿತ ನಾನು ಏನು ಹೊಸ ಅವೇರಿ ಮಾಡ್ತಾಯಿದ್ದೀನಲ್ಲ, ಆ ಹೊಸ ಅವೇರಿಯಲ್ಲಿ ಫ್ರೀ ಫ್ಲೈಯಿಂಗ್ಗೋಸ್ಕರ ನಾನು ಬಿಡ್ತೀನಿ. ಹಾಂ ಫ್ರೆಂಡ್ಸ್ ನೋಡಿದಿರಲ್ಲ ಇವತ್ತಿನ ವಿಡಿಯೋ, ಏನಂತಂದರೆ ಸನ್ ಕಾರ್ನರ್ ಬೀಡಿಂಗ್ ಬಾಕ್ಸ್, ಹಾಗೆ ಆಫ್ರಿಕನ್ ಲವ್ ಬರ್ಡ್ ಬೀಡಿಂಗ್ ಬಾಕ್ಸ್ನ ಎಲ್ಲವೂ ನೆಸ್ಟ್ ಬಾಕ್ಸ್ನ ನಾನು ತೆಗೆದುಬಿಟ್ಟಿದ್ದೀನಿ. ಅದರಲ್ಲಿರೋ ಹ್ಯಾಂಡ್ ಫೀಡಿಂಗ್ ಚಿಕ್ಸ್ಗಳನ್ನ ತೊಗೊಂಡು ಬಂದು ಹ್ಯಾಂಡ್ ಫೀಡಿಂಗ್ ಮಾಡ್ತೀನಿ. ಏನಿಗೆ ನಾನು ಇವಾಗ ಬೀಡಿಂಗ್ ಬಾಕ್ಸ್ ತೆಗೆದು ಅಂತಂದರೆ, ಏಪ್ರಿಲ್, ಮೇ, ಜೂನ್ ಈ 3 ತಿಂಗಳು ಹೆವಿ ಟೆಂಪ್ರೇಚರ್ ಇರುತ್ತೆ. ಹಾಗೆ ಫ್ರೆಂಡ್ಸ್, ಈ 2 ವರ್ಷದಲ್ಲಿ ಟೆಂಪ್ರೇಚರ್ ಅಷ್ಟೊಂದು ಇರಲಿಲ್ಲ, ಈ ವರ್ಷ ತುಂಬ ಟೆಂಪ್ರೇಚರ್ ಇದೆ. ಹಾಗಾಗಿ ಟೆಂಪ್ರೇಚರಿಂದ ಬರ್ಡ್ಸ್ಗಳಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಾವು ಬೀಡಿಂಗ್ ಮಾಡಿಸೋದ್ರಿಂದ.
ಏನಂತಂದರೆ ನಾವು ಆ ಬರ್ಡ್ಸ್ಗಳಿಗೆ ಒಂದು ಹೆಲ್ತ್ ಇಶ್ಯೂ ಆಗ್ಬೋದು, ಹಾಗೆಯೇ ಡಿಕಂಪೋಸ್ ಆಗ್ಬೋದು, ಒಳಗಡೆ ಕೂತ್ಕೊಂಡು ಮರಿಗಳು ಸತ್ತು ಹೋಗ್ಬೋದು, ಹಾಗೆಯೇ ಎಗ್ ಸೆಲ್ಸು ಜಾಸ್ತಿ ಹ್ಯೂಮಿಡ್ರಿಂದ ಎಗ್ ಸೆಲ್ಸ್ ಸಹಿತ ಪ್ರಾಬ್ಲಮ್ ಆಗ್ಬೋದು, ಹೀಗೆ ನಾನಾ ರೀತಿಯ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಮ್ಮ ಬರ್ಡ್ಗಳಿಗೆ ನಾವು ಕೇರ್ ತೊಗೋಬೇಕಂತಂದರೆ ನಾವು ಈ ಬ್ರೀಡಿಂಗ್ ಬಾಕ್ಸ್ಗಳನ್ನ ತೆಗೆದುಬಿಡಬೇಕಾಗತ್ತೆ. ಹಾಗೆ ಸಮ್ಮರ್ ಸೀಸನ್ದಲ್ಲಿ ಯಾವುದೇ ರೀತಿಯಿಂದ ಯಾವುದೇ ಬರ್ಡ್ಗಳಿಗೆ, ಮನೇಲಿ ಸಾಕುವಂಥ ಬರ್ಡ್ಗಳಿಗೆ ಬ್ರೀಡಿಂಗ್ ಮಾಡಿಸೋದಕ್ಕೆ ಹೋಗಬೇಡಿ. ಬ್ರೀಡಿಂಗ್ ಮಾಡಿಸೋದ್ರಿಂದ ತುಂಬ ಪರಿಣಾಮಗಳು ಬೀಳುತ್ತೆ, ಹಾಗೆ ನಿಮ್ಮ ಬರ್ಡ್ನು ನಿಮ್ಮ ಕೈ ಬಿಟ್ಟು ಹೋಗುವ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಸಮ್ಮರ್ ಸೀಸನ್ದಲ್ಲಿ ಏಪ್ರಿಲ್, ಮೇ, ಜೂನ್ ಈ 3 ತಿಂಗಳು ನೀವು ಯಾವುದೇ ರೀತಿಯಿಂದ ಬರ್ಡ್ಗಳಿಗೆ ಬ್ರೀಡಿಂಗ್ ಮಾಡಿಸ್ಬೇಡಿ. ಓಕೆ ಫ್ರೆಂಡ್ಸ್, ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ತಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಹಾಗೆ ಫ್ರೆಂಡ್ಸ್, ಪ್ಯಾರೆಂಟ್ಸ್ ಪಾರ್ಕ್ ಅವೇರಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮಂಥ ಸಾವಿರಾರು ಪಕ್ಷಿ ಪ್ರೇಮಿಗಳಿಗೆ ಒಂದು ಸಪೋರ್ಟ್ ಸಿಕ್ಕಂಗಾಗತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹಾಗಾಗಿ ಫಸ್ಟ್ ವಿಡಿಯೋ ನೀವೇ ನೋಡ್ಬೋದು. ಹಾಗಾಗಿ ಆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇನ್ನಷ್ಟು ಮಾಹಿತಿಗಳೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.